ಉಣ್ಣೆ ಸ್ನೇಹಿತರೆ, ಈ ದಿನದ ವಿಷಯ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3ರಲ್ಲಿ ತಿಳಿಸಲಾಗಿದೆ. ಹಾಗೆ ಇದನ್ನು ವಿಧಿ 12ರಿಂದ 35ರವರೆಗೆ ನೋಡ್ತೇವೆ. ಯಾಕೆ ಈ ದಿನ ನಾವು ಈ ವಿಷಯದ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಡಿಮೆ ಅಂದ್ರೂ 2ರಿಂದ 3 ಪ್ರಶ್ನೆಗಳು ನಿಮಗೆ ಬಂದಿರುತ್ತೆ. ಸೊ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿಧಿಗಳನ್ನು ಯಥೇಚ್ಛವಾಗಿ ಕೇಳುವಂತಹದ್ದು. ಅದರಲ್ಲೂ ಸಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ನು, PSI ಎಕ್ಸಾಮಿನೇಷನ್ನು, ಹಾಗೆಯೇ KSRTC ಆಗಿರಬಹುದು, ಅಥವಾ ಮತ್ತೊಂದು ಅಂತ ಹೇಳಿದರೆ TET ಎಕ್ಸಾಮಿನೇಷನ್, ಹಾಗೆ KSET ಎಕ್ಸಾಮಿನೇಷನ್ಸ್ಗಳಲ್ಲಿಯೂ ಸಹ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ಸಾಮಾನ್ಯವಾಗಿ ಇರುವಂತಹದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಮೂಲಭೂತ ಹಕ್ಕುಗಳು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡರೂ ಸಹ ಅತ್ಯಂತ ಅಗತ್ಯವಾಗಿದೆ ಅಂಥೇಳಿ ತಿಳಿದುಕೊಳ್ಬಹುದು. ಸೊ ಈ ದಿನದ ವಿಷಯ ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತೆಗೆದುಕೊಂಡ್ರೆ ಆ ಮೂಲಭೂತ ಹಕ್ಕುಗಳು ಭಾಗ 3ಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಪ್ರಶ್ನೆ ಕಡಾಖಂಡಿತವಾಗಿ ಇರುವಂತಹದ್ದನ್ನು ನಾವು ನೋಡಬಹುದು. ಹಾಗಾದರೆ ಬನ್ನಿ ಸ್ವಲ್ಪ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ರಾಷ್ಟ್ರದಿಂದ ಎರವಲು ಪಡೆದುಕೊಂಡಿದ್ದೇವೆ. ಸೊ ಹಿಂದಿನ ತರಗತಿಯಲ್ಲಿ ನಾನು ಹಲವಾರು ರಾಷ್ಟ್ರಗಳಿಂದ ಯಾವ್ಯಾವ ವಿಷಯಗಳನ್ನು ಯಾವ್ಯಾವ ರಾಷ್ಟ್ರಗಳಿಂದ ಎರವಲು ಪಡೆದುಕೊಂಡಿದ್ವಿ ಅಂಥೇಳಿ ಒಂದು ವಿಡಿಯೋವನ್ನೇ ಮಾಡಿದ್ದೇನೆ. ತಾವುಗಳು ಅದನ್ನು ದಯಮಾಡಿ ವೀಕ್ಷಿಸಿದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗ್ತದೆ ಅಂಥೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಈ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿ 12ರಿಂದ 35ರವರೆಗೆ ತಿಳಿಸಲಾಗಿದೆ. ಕೆಲವೊಂದು ಬಾರಿ ಪ್ರಶ್ನಾ ಪತ್ರಿಕೆಗಳಲ್ಲಿ ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕೇಳಿರ್ತಾರೆ. ನೀವು ತಿಳಿದುಕೊಳ್ತೀರಾ 14ರಿಂದ 35 ಅಂತೇಳಿ. ಆದರೆ ವಿಧಿ 12 ಮತ್ತು 13 ಸಹ ಸಂಬಂಧಿಸಿರೋದು ಮೂಲಭೂತ ಹಕ್ಕುಗಳಿಗೆ ಅಂಥೇಳಿ ಗಮನಿಸಬೇಕು. ಸೊ ಹಾಗಾಗಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿ 12ರಿಂದ 35ರವರೆಗೆ ವಿವರಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ರಾಷ್ಟ್ರದಿಂದ ಎರವಲು ಪಡೆದುಕೊಂಡಿದ್ದೇವೆ. ಅಮೇರಿಕ ರಾಷ್ಟ್ರದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರೆಯುತ್ತಾರೆ. ಅಮೇರಿಕ ರಾಷ್ಟ್ರದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರೆಯುತ್ತವೆ. ಸ್ವಲ್ಪ ಇದರ ಮೂಲಭೂತ ಹಕ್ಕುಗಳನ್ನು ಅಮೇರಿಕ ರಾಷ್ಟ್ರಕ್ಕಿಂತ ಹಿಂದಿನ ಒಂದು ವ್ಯವಸ್ಥೆ ಅಂದರೆ ಹಿಂದಿನ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ, ಈ ಮೂಲಭೂತ ಹಕ್ಕುಗಳು ಅನ್ನುವಂತಹದ್ದು ಬ್ರಿಟನ್ನಲ್ಲಿ ದೊರೆಯಾಗಿದ್ದಂತಹ ಜಾನ್ ಅನ್ನುವಂತಹವನ ಇದನ್ನು ಬಿಲ್ ಆಫ್ ರೈಟ್ಸಲ್ಲಿ 1215ರಲ್ಲಿ ಅಧಿಕೃತವಾಗಿ ಜಾರಿಗೆ ತಂದನ್ನು ನೋಡಬಹುದು. ಇದು ಅಲ್ಲಿರುವಂತಹ ನಾಗರಿಕರಿಗೆ ಮೂಲತಃ ಬೇಕಾಗಿರುವಂಥ ಮೂಲಭೂತ ಹಕ್ಕುಗಳಾಗಿದ್ವು ಅಂಥೇಳಿ ನಾವು ಅಧ್ಯಯನ ನಡೆಸ್ಬೋದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ 3 ಪ್ರಶ್ನೆಗಳನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಬಹುದು. ಮೊದಲನೇದಾಗಿ, ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅನ್ನುವಂತಹದ್ದು. ಎರಡನೇದಾಗಿ, ಸಂವಿಧಾನದ ಯಾವ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಅಂಥೇಳಿ. ಮೂರನೇದಾಗಿ, ಯಾವ ರಾಷ್ಟ್ರದ ಸಂವಿಧಾನದಿಂದ ಈ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದುಕೊಂಡಿದ್ದೇವೆ ಅನ್ನುವಂತಹದ್ದು 3ನೇ ಪ್ರಶ್ನೆ ಆಗಿದೆ. ಸೊ ಹಾಗಾದರೆ ಮುಂದಕ್ಕೆ ಬಂದರೆ, ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಹಲವಾರು ರೀತಿಯಾದಂತಹ ಸಮಿತಿಗಳನ್ನು ರಚನೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ 8 ಸಮಿತಿಗಳು ಹಲವಾರು ಮುಖ್ಯಸ್ಥರುಗಳು ಅಂದರೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡು ನಿಭಾಯಿಸಿದಂತಹ ಹಲವಾರು ರೀತಿಯಾದಂತಹ, ಅದರಲ್ಲೂ ಸಹ ಜವಾಹರ್ಲಾಲ್ ನೆಹರು ಆಗಿರಬಹುದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರಬಹುದು, JP ಕೃಪಲಾನಿ ಆಗಿರ್ಬೋದು, ದೆನ್ HC ಮುಖರ್ಜಿ ಆಗಿರಬಹುದು, ಇವರು ಹಲವಾರು ರೀತಿಯಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಆಗಿರಬಹುದು, ಇವರೆಲ್ಲ ಸೇರಿಕೊಂಡು ಪ್ರಮುಖವಾದಂತಹ 8 ಸಮಿತಿಗಳು ಏನಿರ್ತದೋ ಆ ಸಮಿತಿಗಳಿಗೆ ಮುಖ್ಯಸ್ಥರಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಇತರ ಸದಸ್ಯರುಗಳ ಒಡಗೂಡಿ ನೀಡಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳು, ನಾನಿಲ್ಲಿ ಬರೆದಿರುವಂಥದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತೇಳಿ, ಈ ಮೂಲಭೂತ ಹಕ್ಕುಗಳಲ್ಲಿ ಸಮಿತಿ ಮತ್ತು ಉಪಸಮಿತಿ ಎರಡೂ ಇರ್ತದೆ. ಈ ಸಮಿತಿಯ ಮುಖ್ಯಸ್ಥ ಸ್ಥಾನವನ್ನು ವಹಿಸಿಕೊಂಡಂಥವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂಥೇಳಿ. ಸೊ ಇದು ಸಹ ಪ್ರಶ್ನೆ ಪತ್ರಿಕೆಯ ಹಿತದೃಷ್ಟಿಯಿಂದ ನೀವು ತಿಳಿದುಕೊಳ್ಬೇಕು. ಈ ಮೂಲಭೂತ ಹಕ್ಕುಗಳ
ಸಮಿತಿಯ ಮುಖ್ಯಸ್ಥರಾದಂಥವರು ಅಥವಾ ಅಧ್ಯಕ್ಷರಾದಂಥವರು ಯಾರು ಅಂತೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂಥೇಳಿ ಕರೀತಾರೆ. ಹಾಗೆಯೇ ಉಪಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವರು ಜೆ ಬಿ ಕೃಪಲಾನಿ ಅಂಥೇಳಿ ನಾವು ಕರಿಬಹುದು. ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದಂಥವರು ಬಾಲ್ ಗಂಗಾಧರ್ ತಿಲಕ್ ಅಂಥೇಳಿ ಕರೀತೇವೆ. ಸೊ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ, ತಿಲಕ್ ಅವರು ಪತ್ರಿಕೆ ಪ್ರೆಸ್ ಮೀಡಿಯಾದ ಬಗ್ಗೆ ನಾವು ಮಾತಾಡಿದ್ವಿ. ಆ ಪ್ರೆಸ್ ಮೀಡಿಯಾದಲ್ಲಿ ನಾನು ತಿಳಿಸಿದ್ದೆ, ಬಾಲ ಗಂಗಾಧರ್ ತಿಲಕ್ ಅವರು ಪ್ರಮುಖವಾಗಿ ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಯಾವ ಭಾಷೆಗಳಲ್ಲಿ, ಇಂಗ್ಲೀಷ್ ಮತ್ತು ಮರಾಠಿ ಭಾಷೆಗಳಲ್ಲಿ ಜಾರಿಗೆ ತಂದರು ಅನ್ನುವಂಥದ್ದನ್ನು ಮಾತನಾಡಿದ್ದೇನೆ. ಈ ಬಾಲ ಗಂಗಾಧರ್ ತಿಲಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂಥೇಳಿ. ಇದನ್ನು ಸಹ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯಿಂದ ಕೇಳ್ತಾರೆ. ಏನು ಅಂತ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ, ಈ ವಾಕ್ಯವನ್ನು ತಿಳಿಸಿದಂಥವರು ಯಾರು ಅಂತ ಹೇಳಿ ಕೇಳಿರುವಂತಹದ್ದು ಬಾಲ್ ಗಂಗಾಧರ್ ತಿಲಕ್ ಅವರು ಅಂಥೇಳಿ ಕರೀತೇವೆ. ಇದನ್ನು ಸ್ವರಾಜ್ ಬಿಲ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನಲ್ಲಿ ತಿಳಿಸಿರುವಂತಹದ್ದನ್ನು ನಾವು ಗಮನಿಸಬಹುದು. ಮತ್ತೊಂದು ಅಂತ ಹೇಳಿದ್ರೆ, ಈ ಸ್ವರಾಜ್ ಬಿಲ್ ತದಾನಂತರದಲ್ಲಿ ಬಹುತೇಕವಾಗಿ ಹಲವಾರು ಧುರೀಣರು ಅಂದರೆ ರಾಷ್ಟ್ರದ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂತಹ ಹಲವಾರು ಪ್ರಮುಖರು ಸಹ ಇದರಲ್ಲಿ ಮೂಲಭೂತ ಹಕ್ಕುಗಳಿಗೆ ಹೋರಾಟವನ್ನು ನಡೆಸಿರುವಂತಹದ್ದನ್ನು ಸಹ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಆದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರನ್ನು ಈ ಮೂಲಭೂತ ಹಕ್ಕುಗಳ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿರುವಂತಹದ್ದನ್ನು ನಾವು ಗಮನಿಸ್ಕೊಳ್ಬಹುದಾಗಿದೆ. ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿರುವಂತಹದ್ದು ನಿಮಗೆಲ್ಲ ತಿಳಿದಿರುವಂತಹ ವಿಷಯ. 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂಲತಃ ಇಲ್ಲಿಯೂ ಸಹ ಒಂದು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಪತ್ರಿಕೆಗಳಲ್ಲಿ, ಭಾರತ ಸಂವಿಧಾನ ಜಾರಿಗೊಂಡಂತಹ ಸಂದರ್ಭದಲ್ಲಿ ಇದ್ದಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳುವಂತಹದ್ದು. ಅಥವಾ ಮೂಲತಃ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದುವು ಅನ್ನುವಂಥ ಪ್ರಶ್ನೆಯೂ ಸಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರಬಹುದು. ಪ್ರಾರಂಭದಲ್ಲಿ ಅಂದರೆ ಮೂಲತಃವಾಗಿ ಇದ್ದದ್ದು 7 ಮೂಲಭೂತ ಹಕ್ಕುಗಳು ಅಂಥೇಳಿ ಕರೀತವೆ. ಸೊ ಮತ್ತೊಂದು ಅಂಶ ಈ ದಿನದ ತರಗತಿಯಲ್ಲಿ ನಾವು ನೋಡೋದಾದರೆ ಸಮಾನತೆಯ ಹಕ್ಕು ಅಂಥೇಳಿ ಕರೀತೇವೆ. ಈ ಸಮಾನತೆಯ ಹಕ್ಕು ಇದೆಯಲ್ಲ, ಈ ಮೂಲಭೂತ ಹಕ್ಕುಗಳಿಗೆ ಪ್ರಮುಖವಾಗಿ ಈ ಸಮಾನತೆಯ ಹಕ್ಕಿನಲ್ಲಿ ಮಂಡಿಸಲಾಗಿತ್ತು. ಈ ಸಮಾನತೆಯ ಹಕ್ಕು ಅನ್ನುವಂತಹದ್ದು ಯಾಕೆ ಕೊಟ್ಟರು ಅಂತ ಹೇಳಿದರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಹಲವಾರು ರೀತಿಯಾದಂತಹ ಧರ್ಮ ಜಾತಿ ಜನರು ಬದುಕ್ತಾ ಇದ್ದರು. ಹಾಗೆಯೇ ಹಲವಾರು ಪ್ರಾವಿನೆನ್ಸಸ್ಗಳು ಪ್ರಾಂತ್ಯಗಳಾಗಿ ವರ್ಗೀಕರಣಗೊಂಡಿತ್ತು ಪ್ರತಿಯೊಂದು ಪ್ರಾಂತ್ಯಗಳು. ಹಾಗೆಯೇ ಈಗ ಸ್ವತಂತ್ರ ನಂತರದಲ್ಲಿಯೂ ಸಹ ನಾವು ಹಲವಾರು ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಂತರ ಪೂರ್ವದಲ್ಲಿ ಹಲವಾರು ಪ್ರಾಂತ್ಯಗಳೇನಿತ್ತು, ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಅವ್ರದ್ದೇ ಆದಂಥ ಸಂಸ್ಕೃತಿ ಆಚಾರ ವಿಚಾರಗಳು ಇದ್ದಂತಹದ್ದನ್ನು ನಾವು ನೋಡಬಹುದು. ಹಾಗಾಗಿ ಈ ಭಾರತವನ್ನು ಒಕ್ಕೂಟಗೊಳಿಸಬೇಕು ಅನ್ನುವಂತಹ ಹಿತದೃಷ್ಟಿಯನ್ನು ಕಾಯ್ದುಕೊಂಡಂತಹವರು ಸಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅನ್ನುವಂತಹ ಅವರೇ ಅಂಥೇಳಿ ಮೂಲ ಕಾರಣಕರ್ತರು ಅಂಥೇಳಿ ಕರೀಬಹುದು. ಯಾಕೆ ಅಂತ ಹೇಳಿದರೆ, ಇವರು ಪಟೇಲ್ ಸ್ಕೀಮ್ ಅನ್ನುವಂತಹದ್ದು ಬರುತ್ತದೆ, ರಾಜ್ಯಗಳನ್ನು ಕೂಡಿಸುವುದರಲ್ಲಿ ಇವರ ಪಾತ್ರ ಅವಿರತವಾಗಿ ಸ್ವತಂತ್ರ ನಂತರದಲ್ಲಿ ಬಂದಿರುವಂತಹದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಸೊ ಸಮಾನತೆ ಹಕ್ಕು ಯಾವುದು ವಿಧಿಗಳಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ವಿಧಿ 14-18 ತಿಳಿಸ್ಪಟ್ಟಿರುವಂತಹದ್ದು ಸಮಾನತೆ ಹಕ್ಕು. ಈ ಸಮಾನತೆ ಹಕ್ಕನ್ನು ವಿಧಿ 14, 15, 16, 17, 18 ನೋಡ್ತೇವೆ. ಸೊ ಪ್ರತಿಯೊಂದು ವಿಧಿಗಳು ತಂದೆ ಆದಂತಹ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಅಧಿಕೃತವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹದ್ದು ಸಮಾನತೆ ಹಕ್ಕು ಯಾವ ವಿಧಿಗಳಲ್ಲಿ ನೋಡಬಹುದು ಮೂಲಭೂತ ಹಕ್ಕುಗಳಲ್ಲಿ ಅಂತ ಹೇಳಿದ್ರೆ 14-18 ಅಂತೇಳಿ ಕರಿಬಹುದು. ಮತ್ತೊಂದು ಅಂತ ಹೇಳಿದ್ರೆ 14ನೇ ವಿಧಿ ಏನು ತಿಳಿಸುತ್ತೆ ಅಂತ ಹೇಳಿದ್ರೆ, ಕಾನೂನಿನ ಮುಂದೆ ಪ್ರತಿಯೊಬ್ಬ ಭಾರತೀಯ ಪೌರ ಸಮಾನ ಮತ್ತು ಸಮಾನ ರಕ್ಷಣೆಯನ್ನು ಹೊಂದಿದ್ದಾನೆ. ಈ ಎವ್ರಿ ಸಿಟಿಸನ್ ಆಫ್ ಆರ್ ಇಂಡಿಯಾ ವಿಲ್ ಎಂಜಾಯ್ ಈಕ್ವಲ್ ಪ್ರೊಟೆಕ್ಷನ್ ಆ್ಯಂಡ್ ಆಲ್ಸೋ ಎಂಜಾಯ್ ಈಕ್ವಲ್ ಅಪಾರ್ಚುನಿಟೀಸ್ ಅಂತೇಳಿ. ಈಕ್ವಾಲಿಟಿ, ಈ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕೊಡಲಾಗಿದೆ ಅಂತ ಹೇಳಿ ಕರಿಬಹುದು.
ಇಲ್ಲಿ ಶ್ರೀಮಂತ ಬಡವ ಉಳ್ಳವ ಇಲ್ಲದವ ಯಾವುದೇ ರೀತಿಯಾದಂಥ ಭಿನ್ನ ಭೇದ ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ತಿಳಿಸುತ್ತೆ ವಿಧಿ 14. ಹಾಗಾದರೆ ವಿಧಿ 15 ಏನು ತಿಳಿಸುತ್ತಪ್ಪ ಅಂತ ಹೇಳಿದ್ರೆ, ಸಾರ್ವಜನಿಕ ಸ್ಥಳಗಳನ್ನು ಅದರಲ್ಲೂ ಸಹ ಶೈಕ್ಷಣಿಕ ಕೇಂದ್ರಗಳಾಗಿರಬಹುದು, ಉದ್ಯಾನವನಗಳಾಗಿರಬಹುದು, ಈ ಥರ ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲ ಸ್ಥಳಗಳನ್ನು ಪ್ರತಿಯೊಬ್ಬರೂ ಸಹ ಸಮಾನವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ 15. ಇದರಲ್ಲೂ ಸಹ ಎರಡು ಪ್ರಮುಖವಾದಂತಹ ಕ್ಲಾಸಸ್ಗಳನ್ನು ನಾವು ನೋಡಬಹುದು. ಮತ್ತೊಂದು ವಿಧಿ ಅಂತ ಹೇಳಿದ್ರೆ 16ನೇ ವಿಧಿ. ಈ 16ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿದ್ರೆ, 16ನೇ ವಿಧಿ ಸಾರ್ವಜನಿಕ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಅಂತ ಕರೀತೇವೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಸಹ ಸರ್ಕಾರಿ ನೌಕರಿಯನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸಮಾನತೆಯ ಹಕ್ಕಿನಲ್ಲಿ ಅಂತೇಳಿ ಕರಿಬೋದು. ಬಹುತೇಕ ಪ್ರಶ್ನೆಗಳಲ್ಲಿ ಬರುವಂತಹದ್ದು 17ನೇ ವಿಧಿಯೇ ಅಂಥೇಳಿ ಕರಿತೇವೆ. 17, 18 ಕಾಮನ್ನಾಗಿ ಕೇಳುವಂತಹದ್ದು. 17ನೇ ವಿಧಿ ಯಾವಕ್ಕೆ ಸಂಬಂಧಿಸಿದಂತೆ ಅಂಥೇಳಿದ್ರೆ, ಅಸ್ಪೃಶ್ಯತೆಯನ್ನು ನಿವಾರಣೆಗೆ ಸಂಬಂಧಿಸಿದೆ. ಕಂಪ್ಲೀಟ್ಲಿ ಅಬಾಲಿಶ್ ಅನ್ಟಚಬಿಲಿಟಿ ಫ್ರಮ್ ದ ಸೊಸೈಟಿ ಅಂತೇಳಿ ತಿಳಿಸುವಂತಹದ್ದು 17ನೇ ವಿಧಿ. ಸೊ ಹಾಗಾಗಿ ಭಾರತದಲ್ಲಿ 1955 ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿ ಕರಿಬಹುದು. ಈ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನೇ 1976 ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆಯಾಗಿ ಬದಲಾವಣೆ ಮಾಡಿರುವಂತಹದ್ದನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಕೊನೆಯದಾದಂತಹ ವಿಧಿಯನ್ನು ಈ ದಿನದ ನೋಡೋದಾದರೆ 18ನೇ ವಿಧಿ ಅಂತ ಕರಿತೇವೆ. 18ನೇ ವಿಧಿ ಯಾವುದಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ, ಬಿರುದು ಭಾವನೆಗಳಿಗೆ ಸಂಬಂಧಿಸಿದಂತೆ ಅಂತ ಕರಿತೇವೆ. ಸೊ ಇಲ್ಲಿ ಯಾರಿಗೆ ಬಿರುದು ಭಾವನೆಗಳನ್ನು ನೀಡಬೇಕು ಅಂತ ಹೇಳಿದ್ರೆ, ಕೇವಲ ಮಿಲಿಟರಿ ಮತ್ತು ಶೈಕ್ಷಣಿಕ ಸಾಲಿನವರಿಗೆ ಮಾತ್ರ ಬಿರುದು ಮತ್ತು ಭಾವನೆಗಳನ್ನು ನೀಡುವಂತಹದ್ದು. ಇದು ಸಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹದ್ದು, ಮುಖ್ಯವಾಗಿ ಬರುವಂತಹದ್ದು 17, ಅದನ್ನು ಹೊರತುಪಡಿಸಿದ್ರೆ 18 ಅಂತ ಹೇಳಿ ಕರಿಬಹುದು. ಇದು ತಿಳಿಸುತ್ತೆ ಮಿಲಿಟರಿ ಮತ್ತು ಶೈಕ್ಷಣಿಕ ಸಾಲಿನಲ್ಲಿ ಸೇವೆ ಸಲ್ಲಿಸಿದಂಥವರಿಗೆ ನೀಡುವಂತಹದ್ದು. ಹಾಗಾಗಿ 1954 ಭಾರತದಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತ ರತ್ನ ಎಂಬ ಪ್ರಮುಖವಾದಂತಹ ಪ್ರಶಸ್ತಿ ಮತ್ತು ಬಿರುದುಗಳನ್ನು ನೀಡಲಿಕ್ಕೆ ಸರ್ಕಾರ ಮುಂದಾಗಿದ್ದನ್ನು ಸಹ ನಾವಿಲ್ಲಿ ಸ್ಮರಿಸಬಹುದಾಗಿದೆ.